ఊరికొంటివా నీవు గీరుకొంటివా బెంగళూరు నింక వచ్చి బాసుకొంటివా నీవు గీరుకొంటివా బెంగళూరు నింక వచ్చి బాసుకొంటివా ఏదేదో చేస్తానని ఎమ్మెల్యే అయిపోతివే ఏదేదో చేస్తానని ఎమ్మెల్యే అయిపోతివే స్త్రీశక్తి సంఘాలకు మురుల మందు వేసిదివి అబద్ధు సంఘానికి 20-20 వేల ఏమో చేసి మాటల మీద బాబు నమ్మిట్రే ఈగా మన ఆడబిడ్డ వాని మగం కూడా చూడరు ఏదేదో చేస్తానని ఎమ్మెల్యే అయిపోతివి నిరుద్యోగ యువకులకు ఉద్యోగం ఇస్తానంటివి ఉద్యోగం ఇస్తివా లత్తు లత్తు మంటివా ఉద్యోగం ఇస్తివా లత్తు లత్తు మంటివా ఊరికుంటివా నీవు గీరుకుంటివా బెంగళూరు నింక వచ్చి బాసుకుంటివా రైతన్న కూలన్న కుమారి మీద మాడి అంటివే రైతన్న కూలన్న కుమారి మీద మాడి అంటివే రైతన్న కూలన్న కుమారి మీద మాడి అంటివే ఇల్లు మీద ఇల్లు నీవు కట్టిస్తానంటివే ఊరికొంటివా నీవు గీరుకొంటివా బెంగళూరు నింక వచ్చి బాసుకొంటివా నీళ్ళు లేక రైతన్న నీళ్ళు లేక రైతన్న కన్నీరు కార్చుంటే నీళ్ళు లేక రైతన్న కన్నీరు కార్చుంటే బారులోని బీరు తెచ్చి తాగుమంటివా నీవు గీరుకొంటివా నీవు గీరుకొంటివా బెంగళూరు నింక వచ్చి బాసుకొంటివా ಅವರು ಶಾಸಕರು ಯಾರಿಗೆ ಬರೀ ಅವ್ರ ಪಕ್ಷದವ್ರಿಗೆನಾ ಅವರು ಶಾಸಕರು ತಾಲೂಕಲ್ವಾ ಅದಕ್ಕೆ ಇವತ್ತು ನಮ್ಮ ಮುಖಂಡರೆಲ್ಲ ಪ್ರತಿಭಟನೆ ಮಾಡಿದ್ರು ನೀವು ಶಾಸಕರಾಗಿ ಏನು ಮಾಡಿದ್ದೀರಾ ಇವತ್ತು ಎಸ್ ಸಿ ಎಸ್ ಟಿ ಕಾರ್ಪೊರೇಷನಲ್ಲಿ ಬರ್ತಕ್ಕಂಥ ಅನುದಾನ ಇವತ್ತು ಇಡೀ ತಾಲೂಕಿಗೆ ಪ್ಯಾಕೇಜ್ ಮಾಡಿ ಒಬ್ಬರಿಗೆ ಗುತ್ತಿಗೆ ಕೊಡಿಸ್ತೀರಲ್ಲ ಪರ್ಸೆಂಟೇಜ್ ಬಿಡಿದ್ದಕ್ಕೆ ಕಾನೂನಲ್ಲಿ ಇವತ್ತು ಎಸ್ ಸಿ ಎಸ್ ಟಿಯ ಯುವ ಗುತ್ತಿಗೆದಾರರಿಗೆ 50 ಲಕ್ಷದವರೆಗೂ ಪರಿಮಿತಿ ಇದೆಯಲ್ಲ ಅಷ್ಟರಿಗೂ ಅವರು ಭಾಗವಹಿಸಿ ಕೆಲಸ ಮಾಡ್ಬೋದು ಕಾಲ ಮೇಲೆ ನಿಲ್ಲೋದಕ್ಕೆ ಅವಕಾಶ ಇದೆಯಲ್ಲ ಏನು ಮಾಡಿದ್ರಿ 3 ವರ್ಷದಿಂದ ನೀವು ಅವರು ಕೋರ್ಟ್ಗೆ ಹೋಗಿ ನಿಮ್ಮ ವಿರುದ್ಧ ಆದೇಶ ತರಬೇಕಿತ್ತ ಈ ರೀತಿ ನಿಮ್ಮ ಲೋಪಗಳು ಎಷ್ಟಿದ್ದಾವೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಹೆಚ್ಚಿನ ನಮ್ಮ ಪಕ್ಷದಲ್ಲಿ ಕೊಟ್ಟಿದ್ದೀರಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೊಟ್ಟಿದ್ದೀರಾ ದೇವರಾಜರ್ಸ್ ಅಭಿವೃದ್ಧಿ ನಿಗಮದಲ್ಲಿ ಕೊಟ್ಟಿದ್ದೀರಾ ಮೈನಾರಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಕೊಟ್ಟಿದ್ದೀರಾ ಯಾವ್ದು ಕೊಟ್ಟಿದ್ದೀರಾ ಹೇಳಿ ನಿಮ್ಮ ನಡೆಯೋ ಅದೇ ಅಲ್ವಾ ಹಾಗಾದ್ರೆ ನಿಮ್ಗೆ ಹೆಂಗೆ ಕೊಟ್ಟರು ಲೋನು ಡಿ ಸಿ ಸಿ ಬ್ಯಾಂಕಲ್ಲಿ 20 ಲಕ್ಷ ಅಡ್ಡ ಮಾಡ್ಬೋದಿತ್ತಲ್ವಾ ಕೊಟ್ಟಿಲ್ವಾ ನಿಮಗೆ ಜೇನ್ ತೆಗಿಯವರು ಸ್ವಲ್ಪ ಹೆಚ್ಚುತ್ತಿರ್ತಾರಲ್ಲ ಆ ರೀತಿ ನಮ್ಮ ಪಕ್ಷದವ್ರು ಕೊಟ್ಟಿರ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಎಲ್ಲರಿಗೂ ಕೊಡ್ತೀವಿ ಅಂತಂತವಾಗಿ ಕೊಡ್ತೀವಿ ನಾಳೆ ಬ್ಯಾಂಕ್ ಉಳಿಬೇಕಲ್ಲ ಇವತ್ತು ಎಲ್ಲರಿಗೂ ಲೋನ್ ಕೊಡಿಸ್ಬಿಟ್ಟು ನಾಳೆ ನೀವು ನಾವೆಲ್ಲ ಮನ್ನಾ ಮಾಡಿಸ್ಬಿಡ್ತೀವಿ ನಾನು ಓಟ್ ಹಾಕ್ಬಿಡಿ ಅಂದ್ಬಿಟ್ರೆ ನಾಳೆ ಬ್ಯಾಂಕ್ ಯಾರು ಉಳಿಸೋರು ಯಾರು ಉಳಿಸ್ತಾರೆ ಬ್ಯಾಂಕು ಇವ್ರು ಉಳಿಸ್ತಾರಾ ಓಟ್ ಹಾಕ್ಸ್ಕೋಬೇಕಾದ್ರೆ ಸುಳ್ಳು ಹೇಳ್ಬಿಟ್ಟು ಜನಕ್ಕೆ ಓಟ್ ಹಾಕ್ಸ್ಕೊಂಡ್ಬಿಟ್ಟು ಅವತ್ತು ಒಂದು ಗಳಿಗೆಯಲ್ಲಿ ದುಡ್ಡು ಕೊಟ್ಬಿಟ್ಟು ಇನ್ಮೇಲೆ ದುಡ್ಡು ಕೊಡೋಷ್ಟಿಲ್ಲ ನಮ್ಮ ಲೀಡ್ರ್ ಹೇಳಿದ್ದಾರೆ ನಮ್ಮ ಪ್ರಣಾಳಿಕೆಯಲ್ಲಿ ನಮ್ಮ ಪಕ್ಷದಲ್ಲಿ ಸಾಧ್ಯ ಇದೆಯಾ ಆಂಧ್ರದಲ್ಲಿ ಹೇಳಿದ್ರು ಚಂದ್ರಬಾಬು ನಾಯ್ಡು ಅವ್ರು ಮಾಡಿದ್ರ ಮಹಿಳಾ ಸಂಘಗಳದ್ದು ಬಡ್ಡಿಯೆಲ್ಲ ಮನ್ನಾ ಮಾಡ್ತೀವಿ ಎಲ್ಲ ಹಸಿರು ಮನ್ನಾ ಮಾಡ್ತೀವಿ ಅಂದ್ರೆ ಮಾಡಿದ್ರ ಸರಿ ಕೊನೆಗೆ ಪ್ರತಿಭಟನೆ ಒಂದು ಸಂದೇಶ ಅವರ 8 ವರ್ಷಗಳ ಸರಿ ಸುಮಾರು ಇನ್ನೊಂದು 2 ತಿಂಗಳು ಅಂದರೆ 8 ವರ್ಷ ಆಗುತ್ತೆ ಆಡಳಿತ ಅವರು ಶಾಸಕರಾಗಿ 2 ಬಾರಿ ಸಂಪೂರ್ಣ ಅವರ ವೈಫಲ್ಯಗಳ ಬಗ್ಗೆ ಇವತ್ತು ನಾವು ತೋರಿಸ್ಬೇಕು ನಾನು ಜನಕ್ಕೆ ಅರ್ಥ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಾನು ಭಾಳಷ್ಟು ತಾಳ್ಮೆ ಇದ್ದೆ ಇವತ್ತು ಡಿ ಸಿ ಸಿ ಬ್ಯಾಂಕಿಂದ ಇವತ್ತು ಈ ಕ್ಷೇತ್ರದ ಈ ತಾಲೂಕಿನ ಜನಕ್ಕೆ ಭಾಳ ಒಳ್ಳೆಯ ಸಹಾಯ ಆಗ್ತದೆ ಸಮಾಜ ಸೇವಕರು ಅಂತ ಹೇಳಿ ಬಂದವರು ಅದ್ರ ಬಗ್ಗೆನೇ ಗೊತ್ತಿಲ್ಲ ಅವ್ರಿಗೆ ಮರ್ತೋಗಿದ್ದಾರೆ ಬರೀ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಶಾಸಕರಾಗಬೇಕು ಅಂತ ಉದ್ದೇಶದಿಂದ ಸಮಾಜ ಸೇವಕರ ಮುಖಡ ಹಾಕೊಂಡಿದ್ರು ಇವತ್ತು ಮಾಡ್ಬೋದಿತ್ತಲ್ಲ ಕೊರೋನಾ ಟೈಮಲ್ಲಿ ಯಾಕೆ ಮಾಡಲಿಲ್ಲ ನೀವು ಮಾಡ್ಬೋದಿತ್ತಲ್ಲ ಇವತ್ತು ಡಿ ಸಿ ಸಿ ಬ್ಯಾಂಕ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಕೊರೋನಾ ಸಂದರ್ಭದಲ್ಲಿ ಇವತ್ತು ಸಹಾಯ ಮಾಡಿದ್ದಲ್ಲ ತಪ್ಪದು ಏನಾನು ಅಪರಾಪ ಮಾಡಿದ್ರಿ ನೀವು ಬ್ಯಾಂಕ್ ಮೇಲೆ ಬ್ಯಾಂಕಲ್ಲಿ ಅವ್ಯವಹಾರ ಆಗಿದೆ ಅಂತ ತನಿಖೆಗಳು ಮಾಡಿಸಿದ್ರು ಎಲ್ಲ ಮಾಡಿಸಿದ್ರು ಇದು ಕಡೆಯಾಗಿ ಇದನ್ನು ತಡೆಯೋಕೆ ಬಂದ್ರಿ ಇಷ್ಟೆಲ್ಲ ಇವರು ಮಾಡಿರೋದು ಇವಾಗ ಕ್ಷೇತ್ರದಲ್ಲಿ ಕುಡಿಯೋ ನೀರು ಬಗ್ಗೆ ನೀವೇನು ಕ್ರಮ ಮಾಡಿದ್ರಿ ಚಿಂತಾಮಣಿ ನಗರದಲ್ಲಿ ಇವತ್ತಿಗೂ ನಮ್ಮದೇ ಆಡಳಿತ ಬಂದಿದೆ ಈಗ ನಮ್ಗೆ ಎಷ್ಟು ಕಷ್ಟ ಆಗ್ತಿದ್ರು ಅಂತ ಅಧಿಕಾರಿಗಳು ಪೂರ್ತಿ ಇವತ್ತು ದಾರಿ ತಪ್ಪಿದ್ದಾರೆ ಭ್ರಷ್ಟಾಚಾರಕ್ಕೆ ಹೋಗ್ಬಿಟ್ಟಿದ್ದಾರೆ ಸಹಕಾರ ಕೊಡ್ತಾ ಇಲ್ಲ ಇವತ್ತು ನಮಗೇನು ಮಾಹಿತಿ ಸಿಗ್ತಾ ಇಲ್ಲ ನೀರಿನ ಸಮಸ್ಯೆ ಪರಿಹಾರ ಮಾಡಬೇಕು ಅಂದರೆ ಕಸದ ಪರಿಸ್ಥಿತಿ ಇವತ್ತು ಎಲ್ಲ 8 ವರ್ಷದಲ್ಲಿ ಹಾಳು ಮಾಡಿದ್ದೀರಲ್ಲ ಇವತ್ತು ಅದನ್ನು ನಾವು ಜನಕ್ಕೆ ತೋರಿಸೋದು ಬೇಡವಾ ಅದನ್ನು ನಾವು ಇವತ್ತು ನಮ್ಮ ಮುಖಂಡರೆಲ್ಲ ಗಲಾಟೆ ಮಾಡಿದ್ರು ಅವರು ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ರೆ ಅವರು ವಿನಾಕಾರಣ ಈ ಥರ ಆರೋಪ ಮಾಡ್ಕೊಂಡು ಈ ಥರ ಮಾಡ್ತಾಯಿದ್ದಾರೆ ನಾವು ಅವರ ವೈಫಲ್ಯಗಳನ್ನು ಜನಕ್ಕೆ ತೋರಿಸ್ತೀವಿ ಅಂತ ಹೇಳಿದಾಗ ಆಯಿತು ನೀವು ಮಾಡಿ ಅಂಥೇಳಿ ಮುಖಂಡರು ಕಾರ್ಯಕರ್ತರು ಇವತ್ತು ಮುಂದೆ ನಿಂತು ಇವತ್ತು ನೀವು ನೋಡಿದ್ದೀರಾ ಯಾವ ರೀತಿ ಅವರು ಆಕ್ರೋಶ ಇದೆ ಅಂತಕ್ಕಂಥದ್ದು ಅವರೆಲ್ಲ ಇವತ್ತು ಪ್ರೀತಿ ವಿಶ್ವಾಸದಿಂದ ಬಂದು ಇವತ್ತು ಅವರ ವೈಫಲ್ಯಗಳನ್ನು ತೋರಿಸಿದ್ದಾರೆ ಇನ್ನೂ 2 ವರ್ಷ ಸಮಯ